ಸಹಕಾರಿ ಕ್ಷೇತ್ರದ ದುರ್ಬಳಕೆ ಸಲ್ಲದು ಎಂದು ರಾಜ್ಯ ಸೌಹಾರ್ದ ಸಹಕಾರಿ ಮಂಡಳ ಉಪಾಧ್ಯಕ್ಷ ಜಗದೀಶ್ ಕವಟಗಿಮಠ್ ತಾಕೀತು. ಸಾಮಾನ್ಯ ಜನರ ಜೀವನಾಡಿಯಾಗಿರುವ ಸಹಕಾರಿ ಕ್ಷೇತ್ರವನ್ನು ಕೆಲ ಜನರು ಕ್ಷಣಿಕ ಸುಖಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದರಿಂದ ಸಹಕಾರಿ ಸಂಸ್ಥೆಗಳು ಸ್ವಾರ್ಥಕ್ಕಾಗಿ ಬಲಿಯಾಗುತ್ತಿವೆ ಎಂದು ರಾಜ್ಯ ಸೌಹಾರ್ದ ಸಹಕಾರಿ ಮಂಡಳ ಉಪಾಧ್ಯಕ್ಷ ಜಗದೀಶ್ ಕೌಟ್ಕಿಮಠ್ ಬೇಸರ ವ್ಯಕ್ತಪಡಿಸಿದರು. ಪಟ್ಟಣದ ಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ ಪ್ರಧಾನ ಕಚೇರಿಯ ಸಾಯಿ ಸಭಾಭವನದಲ್ಲಿ ಭಾನುವಾರ ಜರುಗಿದ ಸಹಕಾರಿಯ 8ನೇ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಲು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ. ಬಡಜನರಿಗೆ ಆರ್ಥಿಕ ನೆರವು ನೀಡಿ ಅವರನ್ನು ಮುಖ್ಯವಾಹಿನಿಗೆ ತರುವ ಮಹತ್ತರ ಕಾರ್ಯವನ್ನು ಸಹಕಾರ ಕ್ಷೇತ್ರದಡಿ ಕೆಲ ಪ್ರಾಮಾಣಿಕ ಸಹಕಾರಿಗಳು ಮಾಡುತ್ತಿದ್ದಾರೆ. ಸಹಕಾರಿ ಕ್ಷೇತ್ರದ ದುರ್ಬಳಕೆ ಸಲ್ಲದು ಎಂದರು. ಸಹಕಾರ ಕ್ಷೇತ್ರದ ಬಗ್ಗೆ ಹಂತದಲ್ಲಿ ಸಿಬ್ಬಂದಿ ವರ್ಗದವ್ರು ಹಿಡ್ಕೊಂಡು ನಾನು ಬೋರ್ಡ್ ಚೇರ್ಮನ್ ಫಸ್ಟ್ ಕ್ವಶನ್ ಅಂದ್ರೆ ನಾನು ಒಂದು ಏನಂದ್ರೆ ಏನು ಬಿಸ್ನೆಸ್ ಪಾರ್ಟ್ನರ್ ಏನು ನನಗೇನು ಕಮಿಷನ್ ಇತ್ತು ನನಗೆ ಇದರಿಂದ ಏನು ಫಾಯ್ದೆ ಇದು ಪ್ರಶ್ನೆ. ಕೋಆಪರೇಟಿವ್ ಈ ಸಹಕಾರ ಈ ಶಬ್ದದ ಮೂಲ ಅರ್ಥ ಯಾಕೆ ತಿಳ್ಕೊಳ್ಳಾಗಿಲ್ಲ ಈ ಸಂಸ್ಥೆಗಳು ಕೆಲಸ ಮಾಡೋದು ಭಾಳ ಕಷ್ಟ ಇದೆ. ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ಸರ್ಕಾರ ಅಂದ್ರೆ ಏನ ಬರೀ ನಾ ಬೆಳೆದಲ್ಲ ನಾನು ಮತ್ತೊಬ್ಬರನ್ನು ಬೆಳೆಸು ಇದು ಸರ್ಕಾರ ಅದು ಬೇರೆ ಯಾರು ಕೊಡಕ್ ಸಾಧ್ಯ ಇಂಡಿವಿಜುವಲ್ ಆಗಿ ಅವ್ರಿಗೇನು ಫಾಯ್ದೆ ಅನ್ನುವಂಥ ವಿಷಯ ಅಲ್ಲಿ ಹೆಂಗೆ ಸ್ಥಾನಮಾನ ಅನ್ನೋದನ್ನು ಹೆಚ್ಚಿನ ಭಾಳ ಫರಕ್ ಕೊಡ್ತಾರೆ ಹೆಂಗೆ ಜವಾಬ್ದಾರಿಗಳು ಅದಕ್ಕಿಂತ ಹೆಚ್ಚದೇ ಇರ್ತದೆ ಮಾನಸಿಕ ಒತ್ತಡ ಅದು ಜಾಸ್ತಿ ಇರ್ತದೆ. ಈ ರೀತಿ ಸರ್ಕಾರ ಕ್ಷೇತ್ರದಾಗ ಕೆಲಸ ಮಾಡಬೇಕು ಅಂತದ್ರೊಳಗೂ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಸಾಕಷ್ಟು ನ್ಯೂನತೆಗಳನ್ನು ಒಳಗೊಂಡಿದ್ರು ಸಹ ಸಾಕಷ್ಟು ನ್ಯೂನತೆಗಳನ್ನು ಒಳಗೊಂಡಿದ್ರು ಸಹ ಇವತ್ತು ಸರ್ಕಾರಿ ಕ್ಷೇತ್ರ ತನ್ನದೇ ಆದಂತ ಕಳೆದ 100 ವರ್ಷಗಳಲ್ಲಿ ಒಂದು ಬೆಳೆದು ಹೆಮ್ಮರವಾಗಿ ನಿಂತಿದೆ. 200 ಕಿಲೋಮೀಟರ್ ಸಂಸ್ಥೆಗಳು ಬಂದಿರ್ತಾವ ಅವ್ರು ಪಗಾರ ಕೊಡಕ ಅವ್ರು ತಪ್ಪಲ್ಲ ವ್ಯವಹಾರ ಆದ್ರೆ ಪಗಾರ ಕೊಡ್ತಾರೆ ವ್ಯವಹಾರ ಆಗಿಲ್ಲ ಪಗಾರ ಇಳಿದು ಕೊಡ ಇದು ಸಂಸ್ಥೆಗಳ ಪರಿಸ್ಥಿತಿ. ಅಂತದ್ದಾಗ ಸಂಸ್ಥೆಗಳ ಅಥವಾ ಒಂದು ಅಲ್ಲಿ ಆಡಳಿತ ಮಂಡಳಿಯ ಸಮಸ್ಯೆಗಳು ತಿಳ್ಕೊಂಡು ನಮ್ಮ ಕೈಯಲ್ಲಿ ಆದಂತ ಒಂದು ಹೆಲ್ಪ್ ಅನ್ನ ನಾವು ನಮ್ಮ ಸಂಸ್ಥೆ ಮಾಡಿದ್ದೀವಿ. ಆಂಬ್ಯುಲೆನ್ಸ್ ಸೇವೆ ಇರ್ಬೋದು ಫ್ರೀ ಆಂಬ್ಯುಲೆನ್ಸ್ ಸೇವೆ ಇಟ್ಕೊಳ್ತಾ ಅಂತ ಇಟ್ಟಿದ್ದೀವಿ ಕೊರೋನಾ ಟೈಮ್ ದಾಗ ಹೀಗೆ 10 ಹಲವಾರು ಯೋಜನೆಗಳನ್ನ ಮಾಡ್ಕೊಂಡು ಬಂದೀವಿ. ಅದಕ್ಕೆ ಬ್ರಾಂಚ್ಗಳನ್ನ ತೆಗೆದ್ದೇವೆ ಎಲ್ಲ ಕಡೆ ತೆಗೆದ್ರು ಅವು ಎಲ್ಲಾರು ಪ್ರಾಫಿಟ್ ದಾಗ ನಡೆಸ್ಬೇಕಂತಿಲ್ಲ. ಮಿರ್ಜಿ ಅರ್ಬನ್ ಬ್ಯಾಂಕ್ ಮಾಜಿ ಪ್ರಧಾನ ವ್ಯವಸ್ಥಾಪಕ ಬಿಎ ಭೋಜ್ಕರ್ ಮಾತನಾಡಿ, ಸಹಕಾರ ಕ್ಷೇತ್ರದ ಅಳಿವು ಮತ್ತು ಉಳಿವಿನ ಬಗ್ಗೆ ಚಿಂತನೆ ನಡೆಸಬೇಕಾಗಿದೆ. ಕ್ಷೇತ್ರದ ಪ್ರಗತಿಗಾಗಿ ಜಗದೀಶ್ ಕೌಟ್ಗಿಮಠ್ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವುದು ಶ್ಲಾಘನೀಯ ಎಂದರು. ಅಂತ ಯಾವ ಸಾಧಕನೂ ಇಲ್ಲ, ಆದರೂ ಒಂದು ಉತ್ತಮ ಸರ್ಕಾರಿ ಸಂಸ್ಥೆಯ ಪ್ರಾಮಾಣಿಕ ಸೇವೆ ಸೇವಕನಾಗಿ ಸೇವೆ ಸಲ್ಲಿಸಿದ್ದೇನೆ ಎಂದು ಅಭಿಮಾನದಿಂದ ಹೇಳುತ್ತೇನೆ. ಸಹಕಾರಿ ನಿರ್ದೇಶಕ ಸಂಜಯ್ ಗಿಡವೀರ್, ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಸಹಕಾರಿಯು 61.17 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು 105.39 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ. 78.68 ಕೋಟಿ ರೂಪಾಯಿ ಠೇವು ಸಂಗ್ರಹಿಸಿದ್ದು 59.75 ಕೋಟಿ ರೂಪಾಯಿ ಸಾಲ ವಿತರಿಸಿದೆ ಎಂದು ಹೇಳಿದರು. ಶಾಖೆಯ ಶಾಖಾ ವ್ಯವಸ್ಥಾಪಕರಾಗಲಿ ಅಥವಾ ಸಿಬ್ಬಂದಿ ವರ್ಗದವ್ರಿಗೆ ಒಳ್ಳೆಯದಾಗಿ ತಾವೇ ಕ್ರಮಗಳನ್ನು ನಾವು ಯಾವ ರೀತಿಯಾಗಿ ಮಾಡಬೇಕಂತಕ್ಕಂಥದ್ದನ್ನು ಇವತ್ತು ಒಂದು ಅವಧಿ ಹಂಚ್ಕೋಬೇಕು ಅಂತೇಳಿ ಸರ್ ಹೇಳಿದರು. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಏರ್ಪಡಿಸಿದ್ದಾರೆ. ಮುಖ್ಯವಾಗಿ ಸಾಲ ವಸೂಲಾತಿ ಅಂತಕ್ಕಂಥದ್ದು ಈ ಸಹಕಾರಿ ಒಳಗ ಯಾವುದೇ ಸೌಹಾರ್ದ ಸಹಕಾರಿ ಇರಲಿ ಅಥವಾ ಸಂಘ ಇರಲಿ ಈ ವಸೂಲಾತಿ ಕ್ರಮ ಎಷ್ಟ ನಮ್ಮ ಸಹಕಾರಿ ಒಳಗ ಸರಿ ಇರ್ತದ ಅಷ್ಟ ಸೊಸೈಟಿ ಹೆಲ್ದಿ ಆಗಿರ್ತದ. ಕೊಡ್ಬೇಕಾದ್ರೆ ಅದನ್ನ ಯಾವ್ದೋ ಸ್ಥಿರಾಸ್ತಿ ಅಡಮಾನ ಮಾಡ್ಕೊಂಡ ಏನ್ ಮಾಡ್ತೀವಿ ಲೋನ್ ಅನ್ನು ಕೊಟ್ಟಿರ್ತೀವಿ.
ಬಸವರಾಜ್ ಹೊಂಗಲ್ ಮಾತನಾಡಿದರು. ಸದಸ್ಯನಾಗಿ ಮಾಡ್ಕೊಂಡು ಯಾರ್ಯಾರು ಅರ್ಹತೆ ಮಾಡಿದಾಗ ತಮ್ಮ ಅರ್ಹತೆಯಲ್ಲಿ ಇರ್ತಾನ ಹದಿನೆಂಟು ವರ್ಷ ಮೇಲ್ಪಟ್ಟವರು ಇರ್ತಾರ ಅವನ ಆಧಾರ್ ಕಾರ್ಡ್ ಗೊತ್ತಿರ್ತದೆ ಇವೆಲ್ಲ ಇದು ಮಾಡಿರ್ತೀರಿ. ಸೊ ಈಗ ಮೊದಲೆಲ್ಲ ಏನಾಗಿತ್ತು ರಿಜಿಸ್ಟರ್ ನಿಮ್ಮ ಸಂಸ್ಥೆಯನ್ನ ರಿಜಿಸ್ಟ್ರೇಷನ್ ಮಾಡಿ ಅದರದ್ದು ಒಂದು ಕಾಪಿ ನಮಗೆ ಕಳಿಸ್ಬೇಕಿತ್ತು ಅದರಲ್ಲಿ ಪ್ರವರ್ತಕರು ಬೇರೆ ಕಳಿಸ್ತಿದ್ದಿಲ್ಲ. ಈಗ ಒಂದು ಸಂಸ್ಥೆಯನ್ನ ಯಾರು ನೋಂದಣಿ ಮಾಡ್ತಾರೋ ಅವ್ರದ್ದೆಲ್ಲ ಪ್ರವರ್ತಕರ ವಿಳಾಸ ಇಟ್ಕೊಂಡು ಎಲ್ಲ ಅಗತ್ಯ ಮಾಹಿತಿಗಳು ಕೂಡ ಸೆಲ್ಸ್ ಕಳಿಸ್ಬೇಕಂತ ಆಗಿದೆ. ಲಿಕ್ವಿಡೇಷನ್ ಮತ್ತೆ ಎನ್ಕ್ವೈರಿ ಈ ಮೂರು ಕೆಲಸಗಳನ್ನು ಮಾತ್ರ ಮಾಡ್ತಿದ್ರು ಮೊದಲು. ಈಗ ಆಲ್ಮೋಸ್ಟ್ ಎನ್ಕ್ವೈರಿ ಕೂಡ ಸೆಲ್ಸ್ ಸರ್ಕಾರಿ ಕೊಟ್ಟದಾದ್ಮೇಲೆ ಈಗ ನಿಮ್ಮ ಉಪಯೋಗಿ ತಿದ್ದುಪಡಿ ಮತ್ತೆ ನೋಂದಣಿ ಸಮಾಪನೆ ಈ ಕಾರ್ಯಕ್ರಮ ಈ ಕೆಲಸಗಳು ಮಾತ್ರ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ರಮೇಶ್ ಕುಡ್ತರ್ಕರ್, ಗೇವರಚಂದ ಶಹ, ಶ್ರೀಧರ್ ದೀಕ್ಷಿತ್, ರಾಘವೇಂದ್ರ ಡಂಬಳ್, ಶಿವಜಾತ ಮಿರ್ಜೆ, ರಾಜಕುಮಾರ್ ಹಿರೇಮಠ್, ಮನೋಜ್ ಕುಮಾರ್ ತಮ್ಮತ್ತ ಶೆಟ್ಟಿ ಉಪಸ್ಥಿತರಿದ್ದರು. ಪ್ರಧಾನ ವ್ಯವಸ್ಥಾಪಕ ಎಂಬಿ ಬಡಿಗೇರ್ ಸಾಮಾನ್ಯ ಸಭೆಯ ನಡಾವಳಿ ಮಂಡಿಸಿದರು. ಉಪಾಧ್ಯಕ್ಷ ಷಡಕ್ಷರಿ ಮೂಗೇರಿ ಸ್ವಾಗತಿಸಿದರು. ಎಸ್ಪಿ ಹಜಾರೆ ನಿರೂಪಿಸಿ ವಂದಿಸಿದರು.